ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿನಿ. ಒಂದು ಹೊಸ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದು ನೋಡೋದಿಲ್ಲ ನಿಮಗೆ ಟಿವಿ ಕ್ಯಾಬಿನೆಟ್ ಮಾಡಬೇಕಾದ್ರೆ ಯಾವ್ಯಾವ ವಿಚಾರವನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಸೊ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಹಾಗೂ ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿಬಿಟ್ಟು ಹೆಚ್ಚಿನ ಸಪೋರ್ಟ್ ಕೂಡ ನೀವಿಲ್ಲಿ ಕೊಡಬಹುದು. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಟಿವಿ ಕ್ಯಾಬಿನೆಟ್ ಮಾಡಬೇಕಾದ್ರೆ ಎದುರುಗಡೆ ಒಂದು ಡೆಸ್ಕ್ ಮಾಡ್ತೀರಾ ಗೊತ್ತಾ? ಓಕೆ, ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ಲೇಟೆಸ್ಟ್ ಟ್ರೆಂಡ್ಗೆ ಅನುಗುಣವಾಗಿ ಅದನ್ನು ಲೆವಿಟೇಟ್ ಮಾಡ್ತಾರೆ. ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ದಯವಿಟ್ಟು ಲೆವಿಟೇಟ್ ಮಾಡಬೇಡಿ. ಒಂದು ವೇಳೆ ಲೆವಿಟೇಟ್ ಮಾಡಿದ್ರೂ ಕೂಡ ಅದಕ್ಕೆ ಲೆಗ್ ಸಪೋರ್ಟ್ ಇಲ್ಲಾಂದರೆ ವೀಲ್ ಸಪೋರ್ಟನ್ನು ಕೊಡಿ. ಸ್ನೇಹಿತರೆ, ಕೆಲವೊಬ್ರು ವೀಲ್ ಸಪೋರ್ಟ್ ಕೊಡ್ತಾರೆ, ಕೆಲವೊಬ್ರು ಲೆಗ್ ಸಪೋರ್ಟನ್ನು ಕೂಡ ಇಲ್ಲಿ ಕೊಡುವಂಥದ್ದು. ಲೆಗ್ ಸಪೋರ್ಟ್ ಇರಲೇಬೇಕು. ಯಾಕಂತಂದರೆ ಕಾಮನ್ ಏನು ಫ್ಲೋರ್ ಮೇಲೆ ರೆಸ್ಟ್ ಆಗಿರುತ್ತಲ್ಲ, ರೆಸ್ಟ್ ಕ್ಯಾಬಿನೆಟ್ಗೂ, ರೆಸ್ಟ್ ಆಗಿರುವಂಥ ಕ್ಯಾಬಿನೆಟ್ಗೂ ಹಾಗೂ ಲೆವಿಟೇಟ್ ಕ್ಯಾಬಿನೆಟ್ಗೂ ಕಂಪೇರ್ ಮಾಡಿದ್ರೆ ಲೆವಿಟೇಟ್ ಕ್ಯಾಬಿನೆಟ್ ನಿಮಗೆ ಅರ್ಧ ಲೈಫ್ ಅಷ್ಟೇ, 50% ಲೈಫ್. ಇದು ಏನು ಇದು ಮಾಡಿರ್ತೀರ, ನೆಲದ ಮೇಲೆ ಫ್ಲೋರ್ ಮೇಲೆ ರೆಸ್ಟ್ ಮಾಡಿರ್ತೀರ, ಅದು 40-50 ವರ್ಷ ಬರುತ್ತೆ ಅಂದ್ಕೊಳ್ಳಿ. ಓಕೆ, ಲೈಫ್ ಲಾಂಗ್ ಬರುತ್ತೆ ಅಂದ್ಕೊಳ್ಳಿ. ಆದರೆ ಏನು ಲೆವಿಟೇಟ್ ಮಾಡಿರ್ತಾರೆ ಇದು ನಿಮಗೆ, ಅದರ ಅರ್ಧ ಒಂದು 20-30 ವರ್ಷದಲ್ಲಿ ಅದು ಹಾಳಾಗುವಂಥದ್ದು. ಅದರಲ್ಲೂ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ, ಓಕೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಇನ್ನೊಂದು 5-10 ವರ್ಷಕ್ಕಿಂತ ಮುಂಚೆನೇ ಅದು ಹೋಗ್ಬಿಡುತ್ತೆ. ಸ್ನೇಹಿತರೆ, ಕಾರಣ ಏನಂತಂದರೆ ಅವರು ಎಷ್ಟೇ ಗಟ್ಟಿಯಾಗಿ ಹೇಗೆ ಬೇಕಾದರೂ ಯಾವುದೇ ಬೋಲ್ಟ್ ಹಾಕ್ಬಿಟ್ಟು ಗೋಡೆಗೆ ಫಿಟ್ ಮಾಡಿದರೂ ಕೂಡ ಯಾವಾಗ ಮಕ್ಕಳು ಅದ್ರ ಮೇಲೆ ಕುತ್ಕೊತಾರೆ, ಹತ್ತುತ್ತಾರೆ, ಮಾಡ್ತಾರೆ, ಅಥವಾ ಓವರ್ ದ ಇಯರ್ಸಲ್ಲಿ ನೀವು ಅದ್ರ ಮೇಲೆ ಏನಾದರೂ ಇಡ್ತೀರಾ, ಮಾಡ್ತೀರಾ, ಶೋ ಥರ ಯೂಸ್ ಮಾಡ್ತೀರಾ, ಅಥವಾ ಅದ್ರ ಒಳಗಡೆ ನೀವು ಸ್ಟೋರೇಜ್ ಮಾಡ್ತೀರಲ್ವ, ಆ ಕಾರಣದಿಂದ ನಿಮ್ಮ ಲೆವಿಟೇಟ್ ಮಾಡಿರುವಂಥ ಡೆಸ್ಕ್ ಏನಿರುತ್ತೆ ಇದು ಸ್ನೇಹಿತರೆ, ಸ್ಯಾಕ್ ಆಗುತ್ತೆ. ಓಕೆ, ಕೊನೆಗೆ ಅದು ಸೀದಾ ಬಂದು ನೆಲದ ಮೇಲೆ ರೆಸ್ಟ್ ಆಗೇ ಆಗುತ್ತೆ. ಅದಕ್ಕೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋ ಬದಲು ದಯವಿಟ್ಟು ಒಂದೇ ಲೆಗ್ ಕೊಡಿ, ಇಲ್ಲ ಅಂತಂದರೆ ನೀವು ರೆಸ್ಟ್ ಮಾಡಿರುವಂಥದ್ದು, ಓಕೆ, ಫ್ಲೋರ್ ಮೇಲೆ ರೆಸ್ಟ್ ಮಾಡಿರೋದು ಬರುತ್ತೆ. ನಾನು ಹೇಳ್ತಾ ನಿಮ್ಮ ಪಕ್ಕದಲ್ಲಿ ಫೋಟೋಸ್ ಬರ್ತಾ ಇರುತ್ತೆ, ಡೆಫಿನೆಟ್ಲಿ ಆ ರೀತಿ ಇದನ್ನು ಯೂಸ್ ಮಾಡೋದು ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಏನಿದು ಲೆವಿಟೇಟ್ ಮಾಡಿರೋ ಡೆಸ್ಕ್ ಕೆಳಗಡೆ ತುಂಬ ಡಸ್ಟ್ ಕೂಡ ಫಾರ್ಮ್ ಆಗುತ್ತೆ, ಹಾಗೂ ಸ್ಪೈಡರ್ ಇರ್ಬೋದು, ಹಲ್ಲಿಗಳಿರ್ಬೋದು, ಎಲ್ಲರೂ ಹೋಗ್ಬಿಟ್ಟು ಸೇರ್ಕೊಂಡ್ರು ಚಾನ್ಸಸ್ ಇರುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ಅಲ್ಲಿ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ ಸ್ನೇಹಿತರೆ. ಆದರೆ ಒಂದು ವೇಳೆ ನೀವು ರೆಸ್ಟಿಂಗ್ ಕ್ಯಾಬಿನೆಟ್ ಫಾರ್ಮ್ ಮಾಡಿದಲ್ಲಿ ಯಾವುದೇ ತಲೆಬಿಸಿಗಳು ನಿಮ್ಗೆ ಇಲ್ಲಿ ಬರಲ್ಲ ಸ್ನೇಹಿತರೆ. ಮೊದಲನೇದಾಗಿ ಡೆಸ್ಕ್ನ ವಿಚಾರಣೆ, ಡೆಸ್ಕಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಡ್ರಾವರನ್ನು ಇಡ್ತಾರೆ, ಇಲ್ಲ ಅಂತಂದರೆ ಓಪನ್ ಆಗಿ ಬಿಟ್ಟಿರ್ತಾರೆ. ಓಕೆ, ಓಪನ್ ಶೆಲ್ಸ್ಗಳನ್ನ ಮಾಡ್ತಾರೆ. ನನ್ನ ಅದು ಹೇಳ್ತಾ ಅದಕ್ಕೆ ತಕ್ಕದ ಫೋಟೋ ಬರ್ತಾ ಇರ್ತಾರೆ. ಓಪನ್ ಶೆಲ್ಸ್ಗಳು ಅಥವಾ ಡ್ರಾವರನ್ನು ಮಾಡೋಕ್ಕೆ ಹೋಗ್ಬಿಡಿ. ನೀವು ಮಾಡಬೇಕಾಗಿರೋಂಥದ್ದು ಸೆಂಟರ್ ಪೋರ್ಷನಲ್ಲಿ ಒಂದು ಗ್ಲಾಸ್ ಡೋರನ್ನು ಇಡಿ. ಯಾಕಂತ ನಾನು ಆಮೇಲೆ ಹೇಳ್ತೀನಿ, ಸೆಂಟರ್ ಪೋರ್ಷನ್ಗೆ ಗ್ಲಾಸ್ ಡೋರು, ಉಳಿದ ಕಡೆಗಳಲ್ಲಿ ನೀವು ಪ್ಲಾಪ್ ಡೋರು, ಅಂದರೆ ಈ ರೀತಿ ಓಪನ್ ಆಗುತ್ತೆ ಗೊತ್ತಾ, ಪ್ಲಾಪ್ ಡೋರನ್ನು ಇಡಿ. ಯಾವುದೇ ಕಾರಣಕ್ಕೂ ಡ್ರಾವರ್ ಇಡೋಕೆ ಹೋಗ್ಬಿಡಿ. ಕಾರಣ ಏನಂತಂದರೆ ತುಂಬ ಅಗಲ ಜಾಗ ಇರಲ್ಲ, ಅಲ್ಲಿ 1 ಫೀಟ್ ಇರುತ್ತೆ ಅಷ್ಟೇ ಅಗಲ ಇರುವಂಥ ನೀವು ಡ್ರಾವರ್ನ ಇಟ್ಟಾಗ ಫ್ಯೂಚರಲ್ಲಿ ನೀವು ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ಅದು ಸಾಕ್ ಆಗುತ್ತೆ, ಅದು ನಿಮ್ಮ ಇದೆ ಹೊರಗಡೆನೇ ಬಂದ್ಬಿಡುತ್ತೆ, ನಿಮಗೆ ಜಾಸ್ತಿ ಯೂಸ್ ಮಾಡೋಕ್ಕೆ ಸರಿಯಾಗಿ ಆಗಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನೀವು ಅದನ್ನು ಡ್ರಾವರ್ ಟೈಪ್ ಮಾಡಿರೋದ್ರಿಂದ ನೀವು ಇದ್ದಬದ್ದ ವಸ್ತುಗಳನ್ನ ತಂದುಬಿಟ್ಟು ಅದರಲ್ಲಿ ತುಂಬ್ತೀರಾ. ಓಕೆ, ಎಲ್ಲರೂ ಮಾಡೋದು ಇದೇ ಕತೆ. ಓಕೆ, ಫ್ಯೂಚರಲ್ಲಿ ಸೊ ಇದರಲ್ಲೆಲ್ಲ ತುಂಬಿಡ್ತೀರಾ. ನಿಮ್ಗೇನಾದರೂ ಒಂದು ವಸ್ತು ಹುಡುಕ್ಬೇಕು ಅಂದರೂ ಕೂಡ ಇಡೀ ಡ್ರಾವರನ್ನು ನೀವು ಖಾಲಿ ಮಾಡಬೇಕಾಗುತ್ತೆ. ಅದೇ ನೀವು ಫ್ಲಾಪ್ ಥರ ಮಾಡಿದ್ರೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಶೆಲ್ಫ್ಸ್ ಮಾಡಬೇಕಾಗತ್ತೆ, ಹಾಗೂ ಅದರಲ್ಲಿ ನೀವು ವಸ್ತುಗಳನ್ನು ಜೋಡಿಸಿಡಬೇಕಾಗತ್ತೆ. ಓಕೆ, ಬೇಸಿಕಲಿನೇ ಜೋಡಿಸಿಡಬೇಕಾಗತ್ತೆ, ತುಂಬ ಸೀನೇ ಇಲ್ಲ. ಆದ್ದರಿಂದ ಸರಿಯಾಗಿ ನೀಟಾಗಿರುತ್ತೆ, ನಿಮ್ಗೆ ಯಾವುದಾದ್ರು ವಸ್ತುಗಳು ಬೇಕಂದ್ರೂ ಕೂಡ ನಿಮಗೆ ಕರೆಕ್ಟ್ ವಿಸಿಬಿಲಿಟಿ ಸಿಗುತ್ತೆ. ಯಾವುದಾದ್ರು ಒಂದು ಬೇಕು, ಏನೋ ಒಂದು ಕ್ಯಾಸೆಟ್ ಬೇಕು, CD ಬೇಕು, ಏನೇ ಒಂದು ಐಟಮ್ ಬೇಕಂದ್ರೂ ಕೂಡ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ತಲೆ ಕೆಡಿಸ್ಕೊಳ್ಳೋ ಅಗತ್ಯಲ್ಲ. ಅಷ್ಟೇ ಅಲ್ಲದೆ ಫ್ಲಾಪ್ ಡೋರ್ಗಳು ಲೈಫ್ ಲಾಂಗ್ ಬರ್ತವೆ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಆದರೆ ಡ್ರಾವರ್ಗಳು ನಿಮಗೆ ಅದು ಚಿಕ್ಕ ಡ್ರಾವರ್ ಆಗಿರೋದ್ರಿಂದ ಚಾನಲ್ಗಳು ಸ್ಮಾಲ್ ಸ್ಮಾಲ್ ಕೊಟ್ಟಿರ್ತಾರೆ, ಆದ್ದರಿಂದ ಇದು ನಿಮಗೆ ಬೇಗ ಹಾಳಾಗುತ್ತೆ ಸ್ನೇಹಿತರೆ. ಹಾಗೆ ಯಾರು ಇದು ಟಿವಿ ಕ್ಯಾಬಿನೆಟ್ ಮಾಡ್ತಾರೆ, ಹೆಚ್ಚಿನವರು ಡೆಫಿನೆಟ್ಲಿ ಕನ್ಸೀಲ್ಡ್ ವೈರಿಂಗ್ ಮಾಡಿರ್ತಾರೆ. ಟಿವಿಯಿಂದ ವೈರಿಂಗ್ ಅನ್ನು ಡೈರೆಕ್ಟ್ ಆಗಿ ನಿಮ್ಮೇನು ಕೆಳಗಡೆ ಕ್ಯಾಬಿನೆಟ್ ಇರ್ತದೆ ಅದ್ರ ಒಳಗಡೆ ತಂದಿರ್ತೀರ, ಗೊತ್ತಾಗಲ್ಲ ಮಧ್ಯದಲ್ಲಿ ವೈರಿಂಗ್ ಇರೋದೇ ಗೊತ್ತಾಗಲ್ಲ. ಹೆಚ್ಚಿನವರು ಆ ರೀತಿ ಮಾಡಿಸಿರ್ತೀರ, ಯಾರಾದ್ರು ಮಾಡಿಸಿಲ್ಲ ಡೆಫಿನೆಟ್ಲಿ ಆ ರೀತಿನೇ ಮಾಡಿಸಿ. ಆದರೆ ಏನು ಗೋಡೆ ಒಳಗಡೆ ಪೈಪ್ ಹಾಕ್ತಿರಲ್ಲ, ಅಲ್ಲಿ ನೀವು 2 ಇಂಚ್ ನೆನಪಲ್ಲಿಟ್ಕೊಳ್ಳಿ, 2 ಇಂಚಿನ ಪೈಪ್ ಹಾಕಿ. ಕೆಲವರು 1 ಇಂಚ್ ಹಾಕ್ತಾರೆ, 3/4 ಇಂಚು ಕೈಗೆ ಸಿಕ್ಕಿದ ಪೈಪ್ ಹಾಕ್ತಾರೆ. ದಯವಿಟ್ಟು ಆ ರೀತಿ ಹಾಕಬೇಡಿ, ನಾಳೆ ದಿನ ಅಲ್ಲಿ ವೈರಿಂಗ್ ಬರಬೇಕಾಗುತ್ತೆ. ಓಕೆ, ಬೇರೆ ಬೇರೆ ವೈರಿಂಗ್ಗಳು ಬರ್ತವೆ, ನಾನು ಹೇಳ್ತೀನಿ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ವೈರಿಂಗ್ಗೋಸ್ಕರ ನೀವು 2 ಇಂಚಸ್ನ ಪೈಪ್ ಹಾಕೋದು ತುಂಬ ಒಳ್ಳೆಯದು ಸ್ನೇಹಿತರೆ. 2.5 ಇಂಚ್ ತುಂಬ ದೊಡ್ಡದಾಗ್ಬಿಡುತ್ತೆ, 2 ಇಂಚ್ ಪರ್ಫೆಕ್ಟ್ ಆಗಿರುತ್ತೆ. ಸೊ 2 ಇಂಚಿನ ಪೈಪನ್ನು, PVC ಪೈಪನ್ನು ನೀವು ಗೋಡೆ ಒಳಗಡೆ ಕನ್ಸೀಲ್ಡ್ ಆಗಿ ಹಾಕಬೇಕಾಗುತ್ತೆ, ಟಿವಿಯಿಂದ ಡೈರೆಕ್ಟಾಗಿ ಕೆಳಗಡೆ ಮಾಡಿರುವಂಥ ಡೆಸ್ಕ್ ಒಳಗಡೆ ಬರೋ ಥರ. ಸ್ನೇಹಿತರೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಹೆಚ್ಚಿನವರು ಟಿವಿ ಕ್ಯಾಬಿನೆಟ್ ಜೊತೆ ತಮ್ಮ ಶೋಕೇಸನ್ನು ಕೂಡ ಫಾರ್ಮ್ ಮಾಡಿರ್ತಾರೆ. ನಾನು ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ, ಇದು ಇದೆಯಲ್ಲ ತುಂಬ ಓಲ್ಡ್ ಕಾನ್ಸೆಪ್ಟ್, ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಗಲೀಜಾಗತ್ತೆ. ಎಸ್, ತುಂಬ ಗಲೀಜಾಗತ್ತೆ. ಇದರಲ್ಲಿ ಇನ್ನು ಬುಕ್ಸ್ಗಳು, ಅದು ಇದು, ರಾಮಾಯಣ ಎಲ್ಲ ತಂದಿರ್ತೀರ, ಜೊತೆಯಲ್ಲಿ ಡಸ್ಟ್. ನೀವು ಬೇಕಾದ್ರೆ ಎಷ್ಟೇ ಸೂಪರ್ ಆಗಿ ಮನೆ ಕ್ಲೋಸ್ ಮಾಡಿ ಇಟ್ಕೊಂಡ್ರು ಕೂಡ ಡಸ್ಟ್ ಫಾರ್ಮ್ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಟಿವಿ ಬಿಟ್ಬಿಟ್ಟು ಯಾವುದೇ ರೀತಿ ಶೆಲ್ಫ್ಸ್ಗಳನ್ನು ಮಾಡಬೇಡಿ. ತುಂಬ ಜನ ಟಿವಿ ಮೇಲ್ಗಡೆ ಸಿಂಗಲ್ ಶೆಲ್ಫ್ಸ್ ಮಾಡ್ತಾರೆ,
ಸಿಂಗಲ್ ಸೆಲ್ಫ್ಸ್ ಕೂಡ ಮಾಡಕ್ ಹೋಗ್ಬಿಡಿ. ಇದರಿಂದ ನಿಮಗೆ ಕ್ಲೀನ್ ಮಾಡೋದು ಹೆಡ್ ಏಕ್ ಆಗುತ್ತೆ. ಪ್ರತಿ ಸತಿ ನೀವು ಪ್ರತಿ ತಿಂಗಳು ನೀವು ಅಲ್ಲಿ ಲ್ಯಾಡರ್ ಇಟ್ಕೊಂಡು ಕ್ಲೀನ್ ಮಾಡ್ತಾ ಕೂತ್ಕೊಬೇಕು. ಒಂದು ರಾಶಿ ಡಸ್ಟ್ ಫಾರ್ಮ್ ಆಗಿರುತ್ತೆ. ನಾನು ಮುಂಚೆ ಹೇಳಿದ್ರೆ ಎಷ್ಟೇ ಇದು ಮಾಡಿ, ನೀವು ಎಷ್ಟೇ ಡೋರ್ ಕ್ಲೋಸ್ ಮಾಡಿಟ್ರೂ ಕೂಡ ಡಸ್ಟ್ ಫಾರ್ಮೇಶನ್ ಆಗೇ ಆಗುತ್ತೆ. ಆದ್ರಿಂದ ಆ ರೀತಿ ಮಾಡಕ್ ಬಿಡಬೇಡಿ. ಆದಷ್ಟು ವಿದೌಟ್ ಶೆಲ್ಫ್ ಟಿ ವಿ ಕ್ಯಾಬಿನೆಟ್ ಇದ್ರೆ ಸೂಪರ್ ಸ್ನೇಹಿತರೆ. ಹಾಗೆ ಹೆಚ್ಚಿನ ಜನ ಟಿ ವಿ ಹಿಂದ್ಗಡೆ ಎಲ್ ಇ ಡಿ ಬ್ಯಾಕ್ ಗ್ರೌಂಡ್ ಲೈಟ್ ಅನ್ನು ಇರ್ತಾರೆ, ಕೆಳಗಡೆ ಇರುತ್ತೆ, ಅಥವಾ ಟಾಪ್ ಇಂದ ಲೈಟಿಂಗ್ ಇಟ್ಟಿರ್ತಾರೆ. ಇದು ಉತ್ತಮವಾದದ್ದು. ಕಾರಣ ಏನಂತಂದ್ರೆ ಓನ್ಲಿ ಇದು ಶೋಗಷ್ಟೇ ಅಲ್ಲ, ಇದು ನಿಮ್ಮ ಐ ಪ್ರೊಟೆಕ್ಷನ್ ಕೂಡ. ಹೌದು ಸ್ನೇಹಿತರೆ, ಹೌದು, ಟಿ ವಿಯ ಹಿಂದ್ಗಡೆ ಲೈಟ್ ಯಾವಾಗಲೂ ಇರಲೇಬೇಕಾಗತ್ತೆ. ಹಿಂದ್ಗಡೆ ಮೇಲ್ಗಡೆಯಿಂದ ಸೊ ಎಲ್ಲಿಂದಾದ್ರೂ ಒಂದ್ ಕಡೆ ಲೈಟ್ ಇರಬೇಕಾಗತ್ತೆ. ನಾನು ನಿಮ್ಗೆ ಹೆಚ್ಚು ಪ್ರಿಪೇರ್ ಮಾಡುವಂಥದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ ಇ ಡಿ ಸ್ಟ್ರಿಪ್ಸ್ ಅನ್ನು ತಂದ್ಬಿಟ್ಟು ಟಿ ವಿ ಹಿಂದ್ಗಡೆ ಹಾಕ್ಸ್ಬಿಡಿ. ಸೂಪರ್ ಆಗಿ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೂ ನಿಮ್ಮ ಐಗೂ ಕೂಡ ಇದು ತುಂಬಾ ಒಳ್ಳೇದು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಹೇಗೋ ನೀವು ಅದನ್ನ ಕನ್ಸಿಲ್ಡ್ ವೈರಿಂಗ್ ಮಾಡಿರೋದ್ರಿಂದ ಸೆಟ್ ಆಫ್ ಬಾಕ್ಸ್ಗಳನ್ನ ಒಳಗಡೆನೆ ಇಡಿ. ಏನು ನೀವು ಡೆಸ್ಕ್ ಮಾಡಿರ್ತಾರ ಅದ್ರ ಒಳಗಡೆ ಇಡಿ, ಮೇಲ್ಗಡೆ ಎಲ್ಲ ಇಡಕ್ ಹೋಗ್ಬಿಡಿ, ಚೆನ್ನಾಗಿ ಕಾಣಿಸಲ್ಲ. ಹೋಲ್ಗಿಲ್ ಮಾಡ್ಬಿಟ್ಟು ಮೇಲ್ಗಡೆ ತರೋರೆಲ್ಲ ಇರ್ತಾರೆ, ಆ ಥರ ಮಾಡಕ್ ಹೋಗ್ಬಿಡಿ, ಒಳಗಡೆನೆ ಇರಲಿ. ಹಾಗೂ ಇಲ್ಲಿ ಗ್ಲಾಸ್ ಡೋರ್ ಅನ್ನು ಯೂಸ್ ಮಾಡಿ. ಗ್ಲಾಸ್ ಡೋರ್ ಅನ್ನು ಯೂಸ್ ಮಾಡೋದ್ರಿಂದ ನೀವು ಈಸಿಯಾಗಿ ರಿಮೋಟ್ ಆಕ್ಸೆಸ್ ಅನ್ನು ಮಾಡಬಹುದು. ಹಾಗೂ ಯಾವುದೇ ರೀತಿ ಅಲ್ಲಿ ಸೆಟ್ ಆಫ್ ಬಾಕ್ಸ್ ಆಡೆಮ್ ಇದೆ ಯಾವುದು ನಿಮ್ಗೆ ಇಲ್ಲಿ ಗೊತ್ತಾಗಲ್ಲ ಸ್ನೇಹಿತರೆ. ಮುಖ್ಯವಾದ ವಿಚಾರ ಏನಂತಂದ್ರೆ, ನೀವು ಏನು ಟಿ ವಿ ಇದ್ರದ್ದು ಕ್ಯಾಬಿನೆಟ್ಗೋಸ್ಕರ ವೈರಿಂಗ್ ಮಾಡ್ತಿರಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಪ್ಲಾಸ್ಟರಿಂಗ್ ಮಾಡೋ ಸಮಯದಲ್ಲಿ ಏನು ಪೈಪ್ ಹಾಕ್ತೀರಾ, ಆವಾಗಲೇ ನೀವು ಸರಿಯಾದ ವೈರಿಂಗ್ ಬ್ರಾಡ್ಬ್ಯಾಂಡ್ ಮತ್ತು ಡಿ ಟಿ ಎಚ್ಗೆ ಮಾಡ್ಕೊಬೇಕು ಸ್ನೇಹಿತರೆ. ಓಕೆ, ಟೆರಸಿಂದ ಬಂದಿರುತ್ತೆ, ಸೊ ಅದು ಸರಿಯಾಗಿ ಬಂದ್ಬಿಟ್ಟು ಕೆಳಗಡೆ ಬರೋ ಥರ ಇಲ್ಲಿ ನೀವು ಅರೇಂಜ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ವೈರಿಂಗ್ ತರೋದಿದೆಯಲ್ಲ, ಡೆಫಿನೆಟ್ಲಿ ಹೆಡ್ ಏಕ್ ಆಗುತ್ತೆ ಸ್ನೇಹಿತರೆ. ಆದ್ರಿಂದ ಕರೆಕ್ಟಾಗಿ ಅಲ್ಲಿಗೆ ಪೈಪ್ ಲೈನ್ ಮಾಡಿಟ್ಕೊಂಡಿರೋದು ಸೂಪರ್ ಸ್ನೇಹಿತರೆ. ಅದು ಕೂಡ 1 ಇಂಚ್ ಪೈಪ್ ಲೈನ್ ಅನ್ನ ನಾನು ನಿಮ್ಮಲ್ಲಿ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟಿ ವಿಯ ಬ್ಯಾಕ್ ಗ್ರೌಂಡ್. ಹೌದು, ಏನು ಗೋಡೆ ಮೇಲೆ ಬ್ಯಾಕ್ ಗ್ರೌಂಡ್ ಮಾಡ್ತಿರಲ್ಲ, ಅದು ಬೇಕಾದ್ರೆ ವುಡನ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ, ಆರ್ಕ್ರಿಲಿಕ್ ಇರ್ಬೋದು, ಲ್ಯಾಮಿನೇಟ್ ಇರ್ಬೋದು, ಅಥವಾ ಗ್ರಾನೈಟ್ ಇರ್ಬೋದು, ಯಾವುದೇ ಹಾಕ್ಸಿದ್ರು ಕೂಡ ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇರ್ಲಿ ಸ್ನೇಹಿತರೆ. ಹೌದು, ಇದು ಕೂಡ ಅಷ್ಟೇ, ನಿಮ್ಮ ಕಣ್ಣಿಗೆ ದೃಷ್ಟಿಗೆ ನೋಡ್ಲಿಕ್ಕೆ ಕಂಫರ್ಟ್ ಇರುತ್ತಲ್ಲ, ಎಸ್, ಕಂಫರ್ಟ್ಗೆ ತುಂಬಾ ಒಳ್ಳೇದು. ಟಿ ವಿಯ ಬ್ಯಾಕ್ ಗ್ರೌಂಡ್ ರಿಫ್ಲೆಕ್ಟಿವ್ ಆಗಿರಬಾರದು, ಮ್ಯಾಟ್ ಫಿನಿಶ್ ಅಲ್ಲಿ ಇರಬೇಕು ಸ್ನೇಹಿತರೆ. ಟಿ ವಿಯ ಬ್ಯಾಕ್ ಗ್ರೌಂಡ್ ಹಾಗೂ ಏನು ಡೆಸ್ಕ್ ಅನ್ನು ಫಾರ್ಮ್ ಮಾಡ್ತಾ ಇರ, ಇಲ್ಲಿ ನೀವು ಡಸ್ಟ್ ಪ್ರೂಫ್ ಆರ್ಕಿಲಿಕ್ ಶೀಟ್ಸ್ ಇರ್ಬೋದು, ಇಲ್ಲ ಅಂದ್ರೆ ಲ್ಯಾಮಿನೇಟ್ಸ್ ಅನ್ನು ಯೂಸ್ ಮಾಡಿ. ಇದರಿಂದ ಇಲ್ಲಿ ಧೂಳು ಸ್ಟ್ಯಾಕ್ ಆಗೋದು 50% ಕಮ್ಮಿ ಆಗುತ್ತೆ. 100% ಕಮ್ಮಿ ಆಗುತ್ತೆ ಅಂತ ಹೇಳಲ್ಲ, ಆದರೆ 50% ಕಮ್ಮಿ ಆಗುತ್ತೆ. ಹಾಗೂ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ ಸ್ನೇಹಿತರೆ. ಡಸ್ಟ್ ಪ್ರೂಫ್ ಅನ್ನೋ ಒಂದು ವೇರಿಯಂಟೇ ಬರುತ್ತೆ, ಡೆಫಿನೆಟ್ಲಿ ನೀವು ಡಸ್ಟ್ ಪ್ರೂಫ್ ಅನ್ನ ಇಲ್ಲಿ ಯೂಸ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಟಿವಿ ಅನ್ನ ಫಿಕ್ಸ್ ಮಾಡುವಾಗ ನೀವು ಫಿಕ್ಸ್ ಬ್ರಾಕೆಟ್ ಅನ್ನ ಯೂಸ್ ಮಾಡಬಾರ್ದು. ಹೌದು, ಏನು ಕಂಪ್ನಿ ಕಡೆಯಿಂದ ಬಂದಿರ್ತಾರ ಫಿಕ್ಸ್ ಬ್ರಾಕೆಟ್, ಅದನ್ನು ಯೂಸ್ ಮಾಡಬೇಡಿ. ಇಲ್ಲಿ ನೀವು ಫ್ಲೆಕ್ಸಿಬಲ್ ಆಂಗಲ್ ಬ್ರಾಕೆಟ್ಗಳು ಬರ್ತವೆ, ಅದನ್ನ ಯೂಸ್ ಮಾಡಿ. ಎಸ್, ಇದು ತುಂಬಾ ಹೆವಿ ಸ್ಟಡಿ ಆಗಿರುತ್ತೆ, ಎಷ್ಟೇ ವೇಟ್ ಇರೋ ಟಿ ವಿಗಳನ್ನು ಕೂಡ ತಡ್ಕೊಳ್ತಾ. ಆದ್ರೆ ಈಗಿನ ಟಿ ವಿಗಳು ಡೆಫಿನೆಟ್ಲಿ ಎಲ್ಲ ಲೈಟ್ ವೇಟ್ ಆಗಿರುತ್ತೆ. ಫ್ಲೆಕ್ಸಿಬಲ್ ಆಂಗಲ್ ಬ್ರಾಕೆಟ್ ಗಳನ್ನು ಯೂಸ್ ಮಾಡಿ. ಏನಕ್ಕೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನೀವು ಟಿವಿಲಿ ಕನೆಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಟಿ ವಿ ಹಿಂದ್ಗಡೆ ಡಿ ಟಿ ಎಚ್ ಕನೆಕ್ಟ್ ಮಾಡಬೇಕು, ಬ್ರಾಡ್ಬ್ಯಾಂಡ್ ಕನೆಕ್ಟ್ ಮಾಡಬೇಕು, ಹೋಮ್ ಥಿಯೇಟರ್ ಅನ್ನ ಕನೆಕ್ಟ್ ಮಾಡಬೇಕು. ಎಲ್ಲ ಕಾರಣಕ್ಕೆ ನೀವು ಟಿವಿಯನ್ನ ಟಿಲ್ಟ್ ಮಾಡಬೇಕಾಗತ್ತೆ. ಅಲ್ಲದೆ ನೀವು ಕೂಡ ಸಮಟೈಮ್ಸ್ ಬೇರೆ ಕಡೆ ಕುತ್ಕೊಂಡು ನೋಡ್ಬೇಕಂತೀರಾ, ಆ ಸಮಯದಲ್ಲೂ ಕೂಡ ನಿಮ್ಗೆ ವ್ಯೂವಿಂಗ್ ಆಂಗಲ್ ಸರಿಯಾಗಿ ಬರಲ್ಲ ಸ್ನೇಹಿತರೆ. ಆ ಸಮಯದಲ್ಲಿ ನೀವು ಟಿವಿಯನ್ನ ಟಿಲ್ಟ್ ಮಾಡೋ ತರ ಇರಬೇಕು. ಇದನ್ನ ಗಮನದಲ್ಲಿಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಇದು ಆಕ್ಚುಲಿ. ನೀವು ಇಲ್ಲ ಅಂತಂದ್ರೆ ನೀವು ಒಂದ್ ವೇಳೆ ಫಿಕ್ಸ್ಡ್ ಹಾಕೊಂಡ್ರೆ ನಿಮ್ಗೆ ಅದರೊಳಗಡೆ ಕೈ ಹಾಕೋದೇ ಕಷ್ಟ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಆದ್ದರಿಂದ ಟಿಲ್ಟಿಂಗ್ ಮೆಕಾನಿಸಮ್ ಇರುವಂತಹ ಬ್ರಾಕೆಟ್ ಗಳನ್ನ ಇಲ್ಲಿ ಯೂಸ್ ಮಾಡಿ. ಆದರೆ ಒಂದು ವೇಳೆ ಯಾರಾದ್ರೂ ಫಿಕ್ಸ್ಡ್ ಮಾಡಿಬಿಟ್ಟಿದ್ದೀರಾ, ಓಕೆ, ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂತ, ನೀವು ಯು ಎಸ್ ಬಿ ಹಾಗೂ ಎಚ್ ಡಿ ಎಂ ಐ ಎಕ್ಸ್ಟೆಂಡರ್ ಕೇಬಲ್ಗಳು ಸಿಗ್ತವೆ, ಅದನ್ನ ಟಿ ವಿ ಹಾಕೋಕಿನ ಮುಂಚೆನೆ ಕನೆಕ್ಟ್ ಮಾಡಿಬಿಟ್ಟು ಕನ್ಸಿಲ್ಡ್ ವೈರಿಂಗ್ ಇಂದ ತಂದ್ಬಿಟ್ಟು ಕೆಳಗಡೆ ಇರುವಂತಹ ಕ್ಯಾಬಿನೆಟ್ ಒಳಗಡೆ ಬಿಟ್ಟು ಬಿಡಿ ಸ್ನೇಹಿತರೆ. ಇದರಿಂದ ಮುಂದಿನ ದಿನಗಳಲ್ಲಿ ಪೆನ್ ಡ್ರೈವ್ ಹಾಕ್ಬೇಕು, ನಿಮ್ಮ ಇದು ಹೋಮ್ ಥಿಯೇಟರ್ ಕನೆಕ್ಟ್ ಮಾಡಬೇಕು, ಯಾವುದಕ್ಕೂ ಕೂಡ ನೀವು ಟಿ ವಿ ತೆಗೆಯೋ ಸಮಸ್ಯೆನೇ ಇರಲ್ಲ, ಟಿ ವಿ ತೆಗೆಯೋ ಅಗತ್ಯನೇ ಇರಲ್ಲ. ಎಲ್ಲದನ್ನು ಕೂಡ ನೀವು ಕೆಳಗಡೆ ಇರೋಂಥ ಡೆಸ್ಕ್ ಅಲ್ಲಿ, ಏನು ಗ್ಲಾಸ್ ಡೋರ್ ಮಾಡಿರ್ತೀರಲ್ಲ, ಎಸ್, ಆ ಡೆಸ್ಕ್ ಅಲ್ಲಿ ನೀವೆಲ್ಲವನ್ನು ಆಪರೇಟ್ ಮಾಡಬಹುದು ಸ್ನೇಹಿತರೆ. ಈ ರೀತಿ ವೈರ್ಗಳು ನಿಮಗೆ ಆನ್ಲೈನ್ ಅಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗ್ತವೆ. ಎಕ್ಸ್ಟೆಂಡರ್, ಯು ಎಸ್ ಬಿ ಎಕ್ಸ್ಟೆಂಡರು, ಎಚ್ ಡಿ ಎಂ ಐ ಎಕ್ಸ್ಟೆಂಡರು, ಟಿ ವಿ ಎ ವಿ ಔಟ್ಪುಟ್ ಇವೆಲ್ಲವೂ ಕೂಡ ಎಕ್ಸ್ಟೆಂಡರ್ ಸಿಗ್ತವೆ. ಅದನ್ನ ಆಲ್ರೆಡಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಟಿ ವಿ ಹಿಂದ್ಗಡೆ ಕೈ ಹಾಕೋ ಅಗತ್ಯ ಇರಲ್ಲ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಪ್ಲಗ್ ಪಾಯಿಂಟ್ಗಳು. ಹೌದು, ಏನು ಕೆಳಗಡೆ ಪ್ಲಗ್ ಪಾಯಿಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರ, ಇಲ್ಲಿ ನೀವು 4-5 ಪ್ಲಗ್ ಪಾಯಿಂಟ್ಗಳು ಬೇಕಾಗ್ತವೆ ಸ್ನೇಹಿತರೆ. ಇಲ್ಲಿ ನೀವು ಮಲ್ಟಿಫಿನ್ಗಳನ್ನು ಯೂಸ್ ಮಾಡಬಹುದು, ಆದರೂ ಕೂಡ ಮಿನಿಮಮ್ 3-4 ಸಾಕೆಟ್ಗಳು ಬೇಕು ಸ್ನೇಹಿತರೆ. ಓಕೆ, ಯಾವುದಕ್ಕೆ ಅಂತ ಹೇಳ್ತೀರಾ, ಟಿ ವಿ ಬೇಕು, ಡಿ ಟಿ ಎಚ್ ಬೇಕು, ಬ್ರಾಡ್ಬ್ಯಾಂಡ್ ಬೇಕು, ಹೋಮ್ ಥಿಯೇಟರ್ ಬೇಕು, ಅಥವಾ ನಾಳೆ ದಿನ ಏನಾದರೂ ಗೇಮಿಂಗ್ ಸೆಟಪ್ ಮಾಡ್ತೀರಾ, ನೀವು ಗೇಮಿಂಗ್ ಸೆಟಪ್ಗೆ ಬೇಕು, ಬ್ರಾಡ್ಬ್ಯಾಂಡ್ಗೆ ಆ್ಯಕ್ಚುಲಿ 2 ಪ್ಲಗ್ ಪಾಯಿಂಟ್ಗಳು ಬೇಕಾಗ್ತವೆ. ಸೊ ಆದ್ದರಿಂದ ಮಿನಿಮಮ್ 5-6 ಪಾಯಿಂಟ್ಗಳು ನಿಮಗೆ ಇಲ್ಲಿ ಅಗತ್ಯ ಇರ್ತವೆ. ಆದ್ದರಿಂದ ಮಿನಿಮಮ್ 4 ಸಾಕೆಟ್ಗಳು ಇದ್ರು ಕೂಡ ಇಲ್ಲಿ ಉತ್ತಮವಾಗಿರುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಬಂದು, ನಿಮ್ಮ ಕನ್ವೀನಿಯಂಟ್ಗೋಸ್ಕರ
ಟಿವಿಯ ಪಕ್ಕದಲ್ಲಿ ಒಂದು ರಿಮೋಟ್ ಹೋಲ್ಡರ್ ಅನ್ನು ಹಾಕ್ಸೋದನ್ನು ಮಾತ್ರ ಇಲ್ಲಿ ಮರಿಬೇಡಿ ಸ್ನೇಹಿತರೆ. ಕೊನೆಯದಾಗಿ ಒಂದು ಬೋನಸ್ ಫ್ಯಾಕ್ಟರ್ ನ ಹೇಳ್ಬಿಡ್ತೀನಿ, ಟಿವಿಯಿಂದ ನೀವು ಎಷ್ಟು ದೂರದಲ್ಲಿ ನೀವು ಸಿಟ್ಟಿಂಗ್ ಸೆಟಪ್ ಅನ್ನು ಮಾಡ್ಕೊಬೇಕು ಅಂದ್ರೆ ಸೋಫಾವನ್ನು ಹಾಕ್ಬೇಕು. ಇದೊಂದು ಬೋನಸ್ ಫ್ಯಾಕ್ಟರ್ ಹೇಳ್ಬಿಡ್ತೀನಿ. ಟಿವಿಯ ಏನು ಸ್ಕ್ರೀನ್ ಸೈಜ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಟಿವಿ ಸ್ಕ್ರೀನ್ ನಿಮ್ಗೆ 30 inches ಇದೆ ಅನ್ಕೊಳ್ಳಿ, 30 inches ಅನ್ನು ಟಿವಿ ತಂದ್ಕೊಳ, ಇದನ್ನ 5 ಮಲ್ಟಿಫ್ಲೈ ಮಾಡಬೇಕು. ಅಂದರೆ 30 inches ಅನ್ನ x5 ಮಾಡಿದಾಗ ನಿಮಗೆ 150 inches ಬರ್ತವೆ. ಅಂದರೆ ಇದನ್ನು ನೀವು ಫೀಟಲ್ಲಿ ಮಲ್ಟಿಫ್ಲೈ ಮಾಡಿದಾಗ ಒಂದು 12-13 feet ಬರ್ಬೋದು. ಸೊ ಆದ್ದರಿಂದ ನಿಮ್ಮ ಟಿವಿಯ ಡಿಸ್ಟೆನ್ಸ್ ಏನಿರುತ್ತಲ್ಲ ಅದನ್ನು ನೀವು ಒಂದು ವೇಳೆ 30 inches ಇದ್ರೆ 12-13 feet ದೂರದಲ್ಲಿ ನೀವು ಕುತ್ಕೊಬೇಕಾಗತ್ತೆ, ಅಂದರೆ ಸಿಟ್ಟಿಂಗ್ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಇದನ್ನು ನಿಮ್ಮ ಸ್ಕ್ರೀನ್ನ ಸೈಜ್ಗೆ ಇಂಟು ಮಾಡ್ಕೊಳ್ಳಿ. ಓಕೆ, ಆದ್ರಿಂದ ನೀವು ಇದನ್ನು ಕಂಡಿಡ್ಕೋಬೋದು ಸ್ನೇಹಿತರೆ. ಈ ಅಳತೆ ಇರುತ್ತಲ್ಲ, ದೂರ ಇರ್ತಾವಲ್ಲ, ಇದು ನಿಮ್ಮ ಕಣ್ಣಿಗೆ ಸರಿಯಾದದ್ದು ಸ್ನೇಹಿತರೆ. ಓಕೆ, ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಒಂದು ಉತ್ತಮವಾದ ವೀಡಿಯೋ ತಂದಿದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗೆ ಬೆಳೆಸ್ಬೇಕು. ನಮಸ್ಕಾರ.